ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ಕೇಳ್ತಿದ್ದೀರಾ? ನೋಡ್ತಿಲ್ವಾ, ಅವಳ ತಲೆಗೆ ಏಟಾಗಿದೆ, ರಕ್ತ ಸುರಿತಿದೆ. ಪ್ಲೀಸ್ ಡಾಕ್ಟ್ರೆ, 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 ಬೇಗ ಬನ್ನಿ ಬನ್ನಿ. ಹುಷಾರಪ್ಪ ಕರೆ ಸುಂದ್ರಿ. ಏನೋ ಸುಂದ್ರಿ, 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 ಕಾಪ ಬನ್ನಿ, ಬೇಗ ಬನ್ನಿ. ಹೆಂಗೆ ವಾ ಬನ್ನಿ. ಯಾವಾಗ್ಲೂ ಊರ್ಗೊಳ್ಳೇದಾಗ್ಲಿ ಅಂತ ಚಿಂತೆ ಮಾಡೋ ಸುಂದ್ರಿಗೆ ಈ ರೀತಿ ಆಗೋಯ್ತಲ್ಲ. ನಡೀರಿ, ಆಚೆ ಹೋಗಿ ಕಾಯ್ತಾ ಇರೋಣ. ಏನಾಗಿದೆ ಅಂತ ಧೈರ್ಯ ತಗೊಳ್ಳಿ, ನಾನು ನೋಡ್ತೀನಿ. ಡಾಕ್ಟ್ರೆ, ನನ್ನ ಮಗಿನ ತವ ಇರ್ತೀನಿ ಬಿಡಿ. ಅಮ್ಮ ದಯವಿಟ್ಟು, ಇಲ್ಲೇ ನಾನು ಚೆಕ್ ಮಾಡ್ತೀನಿ. ನೋಡಿ ಬಿಡ್ತಾನೆ ಇಲ್ಲ, ನೀವಾದ್ರೂ ಸ್ವಲ್ಪ ಸಮಾಧಾನವಾಗಿರು. ಅಳಿ ಅಂದ್ರೆ ನಾನು ಒಳಗ್ ಹೋಯ್ತೀನಿ, ಮಗಿನ್ ತವ ಇರ್ತೀನಿ. ಹೆಂಗನ ಮಾಡಿ ಒಳಗ್ ಹೋಗಂಗ್ ಮಾಡಿ ಹೊಳಿ ಅಂದ್ರೆ. ಅತ್ತೆ ಪ್ಲೀಸ್, ನೀವ್ ಯಾಕೆ ಹಠ ಮಾಡ್ತಿದ್ದೀರಾ? ನೀವ್ ಒಳಗ್ ಹೋದ್ರೆ ಟ್ರೀಟ್ಮೆಂಟ್ ಮಾಡೋದ್ ಹೇಗೆ ಹೇಳಿ? ನೀವ್ ಒಂದ್ ಸ್ವಲ್ಪ ಸಮಾಧಾನವಾಗಿರಿ ಪ್ಲೀಸ್. ಇಲ್ಲ ಅಳಿ ಅಂದ್ರೆ, ನಾನೇನು ತೊಂದ್ರೆ ಕೊಡಕ್ಕಿಲ್ಲ. ನಾನು ಅಲ್ಲಿ ಹೋಯ್ತೀನಿ, ನಾನು ಹೋದವಳು ಸುಮ್ಮನೆ ಇರ್ತೀನಿ, ಮಗಿನ ತವ ಇರ್ತೀನಿ, ಆಟೆ ಹೋಯ್ತೀನಿ. ಅಯ್ಯೋ ಅತ್ತೆ ಪ್ಲೀಸ್, ನೀವು ಮೊದಲು ಕೂಗಾಡೋದು ನಿಲ್ಸಿ ಪ್ಲೀಸ್. ಮುಕುಂದಣ್ಣ, ನಮ್ಗೇನ ಕಷ್ಟ ಬಂತು ಅಂತ ಹೇಳಿದ್ರೆ ಮೊದ್ಲು ದ್ಯಾವ್ರ ತವ ಹೋಯ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಿನ್ ತವ ತಾನೆ ಬರೋದ್. ನಾವು ಯಾವಾಗ ನಾವು ಬಂದ್ ಕಷ್ಟಗಳನ್ನ ಹೇಳ್ಕೊಂಡ್ರುವೆ ನೀನ್ ಆಗಲ್ಲ ಅಂತ ಹೇಳೇ ಇಲ್ಲ. ಹೌದು ತಾನೆ, ಹೌದು ತಾನೆ. ಯಾಕಣ್ಣ ಸುಮ್ಮನಾಗ್ಬಿಟ್ಟೆ? ನಮ್ಗೆ ನಿಮ್ಮಿಬ್ಬರನ್ನ ಬಿಟ್ಟು ಯಾರವ್ರೆ ಹೇಳು? ಹೇಳೋಣ ಒಂದೇ ಒಂದ್ಸಲ, ನನ್ನ ಮಗಿನ ಕಾಪಾಡ್ತೀನಿ, ನಮ್ಮ ಆಸೆನ ಈಡೇರಿಸ್ತೀನಿ ಅಂತ ಒಂದೇ ಒಂದ್ಸತಿ ಹೇಳೋಣ. ನನ್ನ ಮಗಳನ್ನ ಕಾಪಾಡೋಣ, ದಯವಿಟ್ಟು ನನ್ನ ಮಗಳನ್ನ ಕಾಪಾಡೋಣ, ನನ್ನ ಮಗಳನ್ನ ಕಾಪಾಡೋಣ. ಅತ್ತೆ, ಅಯ್ಯೋ ಅಯ್ಯೋ ಮಲ್ಲಿಕಾ, ನಿನ್ನೆ ಕೇಳ್ತಾ ಇದ್ದೀನಿ, ಕಾಪಾಡೋಣ, ಕಾಪಾಡೋಣ. ಅತ್ತೆ ಪ್ಲೀಸ್. ಅಯ್ಯೋ ಕಾಪಾಡು ಮಲ್ಲಿಕಾ, ಸಮಾಧಾನ ಮಾಡ್ಕೋ. ನೀವೇನು ಮಾತಾಡ್ಬೇಡಿ, ಸುಮ್ನೆ ಇರಿ, ನನಗ್ ಮಾತಾಡಕ್ ಬಿಡಿ. ಹೇಳೋಣ, ಯಾಕಣ್ಣ ಯಾಕಣ್ಣ ಏನು ಮಾತಾಡ್ತಾ ಇಲ್ಲ? ಹೇಳೋಣ, ನನ್ನ ಮಗಳು ವಾಪಸ್ ಬರ್ತಾಳೆ, ಅಮ್ಮ ಅಂತ ಬಾಯಿ ತುಂಬ ಕರಿತಾಳೆ, ಅಪ್ಪ ಅಂತ ಕರಿತಾಳೆ, ಮಾವ ಅಂತ ಬಾಯಿ ತುಂಬ ಕರಿತಾಳೆ ಅಂತ ನಿನ್ ಬಾಯಾರು ಒಂದ್ಸಲ ಹೇಳೋಣ.
ಮಾತಾಡೋಣ. ಯಾಕಣ್ಣ ಏನು ಮಾತಾಡ್ತಾ ಇಲ್ಲ? ಹಂಗಾರೆ ನಮ್ ಸುಂದ್ರಿ ಉಸಾರಾಗ ಬರೋಕಿಲ್ವಾ? ಮೊದ್ಲಿನ ತರ ಆಗಕ್ಕಿಲ್ವಾ? ಹೇಳಣ್ಣ ಹೇಳಣ್ಣ ಮಾತಾಡೋಣ. ಮಲ್ಲಿಕಾ, ಅದ್ ಹಾಗಲ್ಲ ಮಲ್ಲಿಕಾ. ನನಗ್ ನನ್ ಸುಂದ್ರಿ ಬೇಕು. ಮಲ್ಲಿಕಾ, ಅವಳು ಮೊದ್ಲಿನ ತರ ಹುಷಾರಾಗ್ ಬರ್ಬೇಕು. ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನಗ್ ನನ್ ಸುಂದ್ರಿ ಬೇಕು, ಹುಷಾರಾಗ್ ಬರ್ಬೇಕು. ಅಯ್ಯೋ ಅಯ್ಯೋ ಮಲ್ಲಿಕಾ, ಯೋಳಣ್ಣ ಯೋಳು, ನನ್ನ ಮಗಳನ್ನ ಕಾಪಾಡ್ತೀನಿ ಅಂತ ಯೋಳಣ್ಣ ಯೋಳಣ್ಣ. ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಪ್ಲೀಸ್ ಪ್ಲೀಸ್. ಅತ್ತೆ ಯಾಕೆ ಸುಮ್ಮನೆ ಇದ್ಯಾ? ಮಾತಾಡಣ್ಣ ಮಾತಾಡು. ಮಲ್ಲಿಕಾ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಬಿಡು ಅವ್ರನ್ನ. ಮಲ್ಲಿಕಾ ಬಾ, ಆಗಲ್ಲ ಸುಮ್ಮನೆ. ಮಲ್ಲಿಕಾ ಮಲ್ಲಿಕಾ ಸಮಾಧಾನ ಮಾಡ್ಕೋ, ಇದು ಹಾಸ್ಪಿಟ್ಲು, ನೀನು ಹೀಗೆ ಕೂಗಾಡ್ತಿದ್ರೆ ಆಚೆ ಕಳ್ಸಿಬಿಡ್ತಾರೆ, ಡಾಕ್ಟರ್ ನೋಡ್ತಾ ಇದಾರಲ್ವಾ, ಸಮಾಧಾನ ಮಾಡ್ಕೋ. ಹೆಂಗ್ ಸಮಾಧಾನ ಮಾಡ್ಕೊಳಕ್ ಆಯ್ತದೆ ಅಣ್ಣ ನೋಡಿ, ಹೆಂಗ್ ಸುಮ್ಮನೆ ಅವ್ರೆ. ಮಲ್ಲಿಕಾ ಹುಷಾರಾಗ್ ಬರ್ಲೇಬೇಕು. ಮಲ್ಲಿಕಾ ಬಾರಿ ಮಗಳು ಹುಷಾರಾಗ್ ಬರ್ಲೇಬೇಕು. ಮಲ್ಲಿಕಾ ಹುಷಾರಾಗ್ ಬರ್ಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಸತ್ತೋಯ್ತೀನಿ. ಖಂಡಿತವಾಗ್ಲೂ ನಾನ್ ಸತ್ತೋಯ್ತೀನಿ. ನನ್ನ ಮಗಳು ಇರಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಇರಕ್ಕಿಲ್ಲ, ನಾನ್ ಸತ್ತೋಯ್ತೀನಿ. ಹೇಳೋಣ ಮಲ್ಲಿಕಾ, ನನ್ನ ಮಗಳನ್ನ ಹುಷಾರಾಗ್ ಬರೋ ತರ ನಾನ್ ಮಾಡ್ತೀನಿ ಅಂತ ನಿನ್ ಬಾಯಿರ ಹೇಳೋಣ. ಮಲ್ಲಿಕಾ ಬಿಡು ಮಲ್ಲಿಕಾ ಅವ್ರನ್ನ, ನಮ್ ಸುಂದ್ರಿ ಹುಷಾರಾಗ್ ಬರೋ ತರ ನಾನೇ ಮಾಡ್ತೀನಿ ಅಂತ ನಿನ್ ಬಾಯಿರ ಹೇಳೋಣ ಹೇಳೋಣ ಹೇಳು. ಅತ್ತೆ ಪ್ಲೀಸ್ ಪ್ಲೀಸ್ ಅತ್ತೆ, ಒಂದ್ ಸ್ವಲ್ಪ ಸಮಾಧಾನವಾಗಿರಿ. ಮಲ್ಲಿಕಾ, ನಮ್ ಸುಂದ್ರಿಗೆ ಏನು ಆಗಲ್ಲ ಮಲ್ಲಿಕಾ, ಏನು ಆಗಲ್ಲ. ಅವಳು ಅವಳು ಆ ದೇವ್ರ ಮಗಳು, ಅವಳಿಗೇನು ಆಗಲ್ಲ ಮಲ್ಲಿಕಾ. ನನ್ನ ಉಸಿರು ಕಾಪಾಡೋದಕ್ಕೆ ಅವಳು ಉಸಿರನ್ನೇ ಪಣಕ್ಕಿಟ್ಟಿದ್ದಾಳೆ, ಆ ಉಸಿರಿಗೆ ಖಂಡಿತವಾಗ್ಲೂ ಏನು ಆಗಲ್ಲ ಮಲ್ಲಿಕಾ. ನಮ್ಮ ಸುಂದ್ರಿ ಹುಷಾರಾಗಿ ವಾಪಸ್ ಬರ್ತಾಳೆ, ವಾಪಸ್ ಬರ್ತಾಳೆ. ಸುಂದ್ರಿ ಸುಂದ್ರಿ, ಅಯ್ಯೋ ದೇವ್ರೆ ಸುಂದ್ರಿ ಸುಂದ್ರಿ. ಮಲ್ಲಿಕಾ ಅಕ್ಕ, ಮಲ್ಲಿಕಾ 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 ಹೇಳಮ್ಮ, ಮಲ್ಲಿಕಾ 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 ಎದ್ದೇಳು, ಅಯ್ಯೋ ಎದ್ದೇಳು ಮಲ್ಲಿಕಾ. ಮಲ್ಲಿಕಾ ಮಾತಾಡು ಮಲ್ಲಿಕಾ, ಕಣ್ಣು ಎದ್ದೇಳು ಮಲ್ಲಿಕಾ, ಮಾತಾಡು ಮಲ್ಲಿಕಾ. ಮಲ್ಲಿಕಾ 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 ಎದ್ದೇಳು ಮಲ್ಲಿಕಾ, ಮಾತಾಡು ಮಲ್ಲಿಕಾ ಮಲ್ಲಿಕಾ ಹೇಳು ಮಲ್ಲಿಕಾ, ನಮ್ ಸುಂದರಿಗೆ ಏನು ಆಗೋದಿಲ್ಲ ಹೇಳು, ಕಣ್ ಬಿಡು. ಅತ್ತೆ ಅತ್ತೆ ಎದ್ದೇಳಿ ಅತ್ತೆ. ಮಲ್ಲಿಕಾ ಹೇಳು ಮಲ್ಲಿಕಾ ಹೇಳು ಹೇಳು ಮಲ್ಲಿಕಾ.
ಮಲ್ಲಿಕಾ, ಮಲ್ಲಿಕಾ ಎದ್ದೇಳು. ಎಪ್ಸಿ ಸುಂದ್ರಿ ಹೇಳಿದ್ದೇಳು ಮಲ್ಲಿಕಾ. ಅತ್ತೆ ಎದ್ದೇಳು ಸುಂದ್ರಿ. ಮೆತ್ತಗೆ ಮೆತ್ತಗೆ ಅಲ್ಲಿ ಕೂರ್ಸಿನೂ ಆಗಲ್ಲ. ಸಮಾಧಾನ ಮಾಡ್ಕೊ ಮಲ್ಲಿಕಾ. ಸುಂದ್ರಿ ಆಗಲ್ಲ ಮಲ್ಲಿಕಾ, ಕೂತ್ಕೊ. ನೀನು ಕೂರ್ಸಿ ಕೂತ್ಕೋ ಬಾ ಇಲ್ಲಿ. ಏನು ಆಗಲ್ಲ, ಅಳ್ಬೇಡ ಕಣೆ. ಸುಂದ್ರಿಗೆ ಏನು ಆಗಲ್ಲ ಕಣೆ, ಅಳ್ಬೇಡ. ಸುಂದ್ರಿ ಹಿಂಗಾಗೋಯ್ತು. ಅಂಕಲ್ ಪ್ಲೀಸ್. ಸುಂದ್ರಿಗೆ ಏನು ಆಗಲ್ಲ, ಸುಮ್ಮನಿರು. ಈ ಕೆಲಸ ಎಲ್ಲ ಮಾಡಿರೋದು ಅರುಣೆ ಮಾವ. ಮಾತಾಡ್ಬೇಡ ನೀನು. ಯಾರು ಇಲ್ಲಿರ್ ಕುಡ್ದು ಹೋಗ್ತಾ ಇರಿ ಆಚೆಗೆ, ಹೋಗಿ. ನನಗೋಸ್ಕರ ಅಲ್ಲ, ಭಾರತಿಗೋಸ್ಕರ, ಅವಳ ಭವಿಷ್ಯಕ್ಕೋಸ್ಕರ. ಅವ್ರು ಬಾಸ್ ಇದಾರಲ್ಲ ಊರ್ಮಿಳಾ ಅವರು, ಅವ್ರಿಗೆ ಹೇಳಿ 50 ಲಕ್ಷ 50 ಲಕ್ಷ ರೂಪಾಯಿನ ನನ್ನ ಅಕೌಂಟ್ಗೆ ಬರೋ ಹಾಗೆ ಮಾಡಿದ್ದಾಳೆ. ನಾನು ನಿನ್ನೇ ನಂಬೋದು, ನಿನ್ನ ಬಿಟ್ಟು ಇನ್ಯಾರನ್ನ ನಂಬಲೋ ನಾನು? ಯಾರಿದ್ದಾರೆ ಹೇಳು ನನಗೆ. ಮಾವನ ಹತ್ರ ನಾನು ಹೇಳಿದ ವಿಷಯ ಮಾತಾಡಿದ್ರ? ಓದೋದೇನು, ಯಾವಾಗ ಬೇಕಾದ್ರೂ ಓದ್ಬೋದು. ಅವರಿಬ್ಬರನ್ನ ಒಂದ್ ಮಾಡೋಣ ಅಂತ ನೋಡ್ತಿದ್ದೆ ಅಪ್ಪ. ನನ್ನ ಮಗಳಾಗಿ ನೀನು ಈ ತಪ್ಪು ಮಾಡಬಾರ್ದಾಗಿತ್ತು, ನನ್ನಿಂದ ಸಹಿಸೋದಕ್ಕೆ ಆಗ್ತಿಲ್ಲ. ಅಮ್ಮ, ಮೊದಲು ನೀನು ನಿನ್ ಮಗಳಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡು. ನಿನ್ ಕೈಯಾರೆ ತಿಂದು ಎಷ್ಟು ದಿನ ಆಗೋಗಿದೆ ಗೊತ್ತಾ? ನಿಂಗೇನು ಆಗಿಲ್ಲ ಅಲ್ವಾ ಅಮ್ಮ? ಆರಾಮಾಗಿದ್ಯಾ ಅಲ್ವಾ ಅಮ್ಮ? ಈ ಭೂಮಿಲಿ ಹುಟ್ಟಿರೋ ಪ್ರತಿಯೊಂದು ಹೆಣ್ಣು ಬಯಸೋದು ಇಷ್ಟೇ, ತಾನು ತನ್ನ ಗಂಡನ ಮನೆಯಲ್ಲಿ ಬದುಕಬೇಕು, ಮಕ್ಕಳು ತನ್ನ ಮಡ್ಲಲ್ಲಿ ನಲಿಬೇಕು, ತಾನು ಮುತ್ತೈದೆಯಾಗೆ ಸಾಯ್ಬೇಕು ಅಂತ. ನೀವು ಗಟ್ಟಿಮುಟ್ಟಿ ಇರುವಾಗ್ಲೇ ನಾನು ನನ್ನ ಮಾಧವನ ಪಾದನ ಸೇರ್ಕೋಬೇಕು ರೀ. ಯಾವ ಹೆಣ್ಣು ರೀ, ಮದ್ವೆ ಆದ ಮೊದಲನೇ ರಾತ್ರಿನೇ ತನ್ನ ಗಂಡ ನೀ ನನಗಿಷ್ಟ ಇಲ್ಲ ಅಂದ್ರೂ ಅವನ ಜೊತೆ ಬಾಳ್ತಾಳೆ? ನನಗೆ ನನಗಿಂತ ನೀವು ಮುಖ್ಯ. ಸೂಪರ್ ಆಗಿ ರೆಡಿಯಾಗಿ ಬನ್ನಿ, ಇವತ್ತಿಂದ ನಿಮ್ ಲವ್ ಲೈಫ್ ಸ್ಟಾರ್ಟ್. ನನಗೆ ಹೇಳ್ದೆ ನೀವು ಇಲ್ಲಿಂದ ಹೋಗೋ ಹಾಗಿಲ್ಲ, ಹಾಗಂತ ಆಣೆ ಮಾಡಿ. ಸಖತ್ತಾಗಿರೋ ಪೋಸ್ಗಳನ್ನ ಹೇಗೆ ಕೊಡಬಹುದು ಅಂತ ನೀವೇ ಬಂದು ತೋರಿಸಿ ಅಣ್ಣ. ಮಲ್ಲಿಕಾ ಅಳ್ಬೇಡ ಕಣೆ. ಅವ್ರ ಅಪ್ಪನ ಜೊತೆ ಮಾತಾಡು ಅಂತ ಹೇಳ್ತಿದ್ದಾಳೆ, ಅದ್ರ ಅರ್ಥ ಅವಳಿಗೆ ಇಷ್ಟ ಅಂತ ತಾನೆ? ಮನ್ಸಲ್ಲಿ ಅವ್ರಿಲ್ಲ ಅಂತ ನೀನ್ ಹೇಳ್ತಾ ಇದೀಯ, ಆದ್ರೆ ನಿನ್ ಕಣ್ಗಳು ಬೇರೆನೆ ಉತ್ತರ ಕೊಡ್ತಾ ಇದೆ. ನನ್ಗೆ ನಮ್ಮಪ್ಪನ ಸಂತೋಷನೇ ತುಂಬಾ ಮುಖ್ಯ. ಅವನೊಬ್ಬ ದೊಡ್ಡ ಮೋಸಗಾರ, ಇದ್ರಲ್ಲಿ ನಿನ್ ಭವಿಷ್ಯತ್ತು ಮಾವನ ಉಸಿರು ಎರಡು ಸಿಕ್ಕಾಕೊಂಡಿದೆ. ನೀನ್ ಹೀಗ್ ಬದುಕೋದು ಒಂದ್ ಬಾಳ ಅಲ್ಲ ಕಣೆ, ಅದೊಂದ್ ನರ್ಕ. ನೀವು ನನಗ್ ಪ್ರಶ್ನೆ ಮಾಡೋ ಬದ್ಲು ನಿಮ್ ಮನಸ್ಸಾಕ್ಷಿಗೆ ಪ್ರಶ್ನೆ ಮಾಡಿ ನೋಡಿ, ಅದೇ ಹೇಳತ್ತೆ ನೀವು ಮಾಡ್ತಿರೋದು ಸರಿನೋ ತಪ್ಪೋ ಅಂತ. ನನ್ ಮೊಮ್ಮಗಳು ಏನ್ ತಪ್ಪು ಮಾಡಿದಾಳೆ? ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ಲು. ಇವರು ನಮ್ಮ ಅಪ್ಪನ ಸಮಾನ, ಇವಳು ನನ್ನ ತಂಗಿ ಸಮಾನ ಕಣ. Oh, my God.
ಡಾಕ್ಟರ್ ಬಂದ. ಡಾಕ್ಟರ್, ಡಾಕ್ಟರ್, ನನ್ನ ಮಗಳು ಹೇಗಿದ್ದಾಳೆ, ಹುಷಾರಾಗಿದ್ದಾಳ? ಐ ಆಮ್ ವೆರಿ ಸಾರಿ. ಅವ್ರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅಯ್ಯೋ, ಡಾಕ್ಟ್ರೆ ಸುಂದ್ರೆ ಸುಂದ್ರೆ ಹೇಗಾದ್ರೂ ಹೋರಾಡಿ ಅವ್ರ ಪ್ರಾಣ ಉಳಿಸ್ಬೋದು. ಆದ್ರೆ ಅವ್ರ ಹಳೆ ನೆನಪಿನ ಶಕ್ತಿ ಬರುತ್ತೋ ಇಲ್ವೋ ಅಂತ ಗ್ಯಾರಂಟಿ ಕೊಡಕ್ಕಾಗಲ್ಲ. ಸುಂದ್ರಿ, ನೆನಪುಗಳೇ ಇಲ್ದೆ ಇರೋ ಸುಂದ್ರಿನ ನೋಡಕ್ಕಿಂತ ಮಾಧವ ನಿನ್ನ ಹತ್ರ ನನ್ನ ಕರ್ಕೊಂಡು ಬಿಡಪ್ಪ. ಅಮ್ಮ, ಅಜ್ಜಿ, ಅಮ್ಮ, ಕಲೆಕ್ಟರ್ ಆಗ್ಬೇಕು ಅಂತ ಕನಸು ಕಂಡಿದ್ಲು, ಅದನ್ನೆಲ್ಲ ಬಿಟ್ಟು ಜೀವಂತ ಶವ ಆಗಿ ಓಡಾಡೋ ನನ್ ಸುಂದ್ರಿನ ನಾನು ನೋಡಕ್ ಆಗಲ್ಲಪ್ಪ ತಂದೆ. ಅವಳು ಉಸಿರನ್ನ ನಿಲ್ಲಿಸ್ಬಿಡಪ್ಪ. ಅತ್ತೆ, ದೇವ್ರೆ, ನೆನಪುಗಳೇ ಇಲ್ದೆ ಅವಳು ನಮ್ಮ ಕಣ್ಮುಂದೆ ಓಡಾಡೋದು ನನಗೆ ನೋಡೋಕ್ಕಾಗಲ್ಲ. ಅಮ್ಮ, ಅವಳು ನಮ್ಮ ಮುಂದೆ ಸರಿಯಾಗಿರಬೇಕು ಅಂದರೆ ಅವಳನ್ನ ಬೇಗ ಹುಷಾರಾಗಿ ಮಾಡು, ಇಲ್ಲಾಂದ್ರೆ ಬೇಡವೇ ಬೇಡ ತಂದೆ. ದೇವ್ರೆ, ಸುಂದ್ರಿನ ಈ ಸ್ಥಿತಿಲಿ ನಮಗೆ ನೋಡೋಕ್ಕಾಗಲ್ಲಪ್ಪ. ಜನ್ಮದಲ್ಲಿ ಇಂಥ ಸುಂದ್ರಿನ ನನಗ್ ನೋಡಕ್ ಆಗಲ್ಲ. ಆಗಲ್ಲಪ್ಪ ದೇವ್ರೆ, ನೋಡಕ್ ಆಗಲ್ಲ. ಈ ಜನ್ಮದಲ್ಲಿ ಇಂಥ ಸುಂದ್ರಿನ ನನಗ್ ನೋಡಕ್ ಆಗಲ್ಲ. ಆಗಲ್ಲಪ್ಪ ದೇವ್ರೆ, ನೋಡಕ್ ಆಗಲ್ಲ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಭಾರತಿ? ಅಜ್ಜಿ, ಒಳಗಡೆ ಸುಂದ್ರಿ ಪರಿಸ್ಥಿತಿ ಹಾಗಿದೆ, ಮಲ್ಲಿಕತ್ತೆನು ತಲೆ ಸುತ್ತಿ ಬಿದ್ರು. ಈಗ ನೀವು ಹೀಗೆ ಗೋಳಾಡಿದ್ರೆ ಯಾರಿಗೆ ಯಾರು ಸಮಾಧಾನ ಮಾಡೋದು? ಈಗ ಎಲ್ರ ಮನಸ್ಥಿತಿನು ಒಂದೇ ತರ ಇದೆ. ಅಜ್ಜಿ, ಈಗ ನೀವು ಗೋಳಾಡಿ ನಿಮ್ಮ ಆರೋಗ್ಯ ಏನಾದ್ರೂ ಕೆಟ್ಟು ಹೋದ್ರೆ ಸುಂದ್ರಿ ಬಂದು ನಮ್ಮ ಹತ್ರ ಏನಾದ್ರೂ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು? ಸುಂದ್ರಿ ನಮ್ಮ ಬಗ್ಗೆ ಕೇಳ್ತಾಳೇನೆ? ಖಂಡಿತ ಅಜ್ಜಿ, ಆದ್ರೆ ನೀವು ತಾಳ್ಮೆಯಿಂದ ಇರ್ಬೇಕು. ಸುಂದ್ರಿ ಬೇಗ ಹುಷಾರಾಗ್ತಾಳೆ. ಒಳಗಡೆ ನನ್ ಕಂದ ಏನ್ ಮಾಡ್ತಿದ್ದಾಳೋ ಏನೋ. ಅಯ್ಯೋ ಸುಂದ್ರಿ, ಯಾಕಪ್ಪ ಕಷ್ಟ ಕೊಡ್ತಾ ಇದ್ದೀಯಾ? ನೋಡಮ್ಮ, ಇಲ್ಲಿ ಗಲಾಟೆ ಮಾಡಬಾರ್ದು, ಇದು ಹಾಸ್ಪಿಟಲ್, ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಅಯ್ಯೋ ಸುಂದ್ರಿ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ, ದೇವ್ರಿದ್ದಾನೆ, ಎಲ್ಲ ನೋಡ್ಕೋತಾನೆ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಸಮಾಧಾನ ಮಾಡ್ಕೊ, ಸುಂದ್ರಿಗೆ ಏನು ಆಗದೆ ಇದ್ರೆ ಸಾಕು. ಹ್ಮ್,
ಏನಾಗಿದೆ ಇವನ್ಗೆ? ಯಾಕೆ ಕರಣ್ ಸುಂದ್ರಿ ಇಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ? ಅಲ್ಲ, ಕರಣ್ ಯಾಕೆ ಹೀಗ್ ಮಾಡ್ತಾ ಇದ್ದಾನೆ? ಕ್ಯಾಮ್ರಾ ಕೈಗೆ ಬರ್ತಿದ್ದಾಗೆ ನನ್ ನೆನಪೇ ಇರಲ್ಲ ಅವನ್ಗೆ. ಮದ್ವೆ ಮುಗಿತಿದ್ದ ಹಾಗೆ ಹೊರಟು ಬರ್ತೀನಿ ಅಂದವನು ಇನ್ನೂ ಬಂದಿಲ್ಲ. ಅಲ್ಲ, ಆ ಸುಂದ್ರಿ ಹೆಸರು ಕೇಳಿದ್ರೇನೆ ಯಾವಾಗ್ಲೂ ಕೋಪ ಮಾಡ್ಕೋತಾನೆ. ಅಂಥದ್ರಲ್ಲಿ ಅವಳ ಮನೆ ಮದ್ವೆಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾನೆ ಅಂತ ಗೊತ್ತಾಗ್ತಿಲ್ಲ.